Welcome to this new video. Do like, subscribe and share this video. New subscribe maadi, like maadi, share madodrinda next different videos madodakke nanage help agutte. So in this video we are going to discuss three questions of physics. So adalli first question na nododadre, the magnitude of point charge due to which the electric field 30 cm away as a magnitude 2 newton per coulomb will be anta kelthidare. Yavado ondu point charge ide, ಯಾವುದೋ ಒಂದು ಪಾಯಿಂಟ್ ಚಾರ್ಜ್ ಇದೆ, ಅದು ಎಲೆಕ್ಟ್ರಿಕ್ ಫೀಲ್ಡಿಂದ ಎಷ್ಟು 30 cm ಅವೇ ಇದೆ, ಎಲೆಕ್ಟ್ರಿಕ್ ಫೀಲ್ಡಿಂದ 30 cm ಅವೇ ಇದೆ. ನಾವು ಕ್ಯೂ ವ್ಯಾಲ್ಯೂನ ಕಂಡುಹಿಡಿಬೇಕು, ಕ್ಯೂ ವ್ಯಾಲ್ಯೂ ಏನಂತ. ಸೊ ನಮಗೊಂದು ಫಾರ್ಮುಲಾ ಗೊತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಡೆರಿವೇಷನ್ ಮಾಡೋಕೆ ಕಲ್ತಿರ್ತೀವಿ. ಈಸ್ ಈಕ್ವಲ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್, ಕೆ ಅಂದರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಸೊ ನಮಗೆ ಕ್ಯೂ ಬೇಕಾಗಿರೋದ್ರಿಂದ ಇದನ್ನ ರೀ ಆರ್ಡರ್ ಮಾಡ್ಕೊಳ್ಳೋಣ, ಇ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಕೆ. ಸೊ ಕ್ಯೂ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ 2 ಕೊಟ್ಟಿದ್ದಾರೆ, ಡಿಸ್ಟೆನ್ಸಸ್ಸು 30 cm ಇದೆ. ಇದನ್ನ ನಾನು ಮೀಡಾ ಕನ್ವರ್ಟ್ ಮಾಡ್ತೀನಿ, 3 × 10⁻¹ ಹೋಲ್ ಸ್ಕ್ವೇರ್. ಸೊ ಸಿಂಪ್ಲಿಫಿಕೇಶನ್ ಪರ್ಪಸ್ಸಿಗೆ ಅಷ್ಟೇ. ಸೊ ಕೆ ವ್ಯಾಲ್ಯೂ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, 9 × 10⁻¹. ಸೊ 3² ಮಾಡಿದ್ರೆ 9 ಕ್ಯಾನ್ಸಲ್ ಆಗುತ್ತೆ. ಸೊ ಆಪ್ಷನಲ್ಲಿ 2 ಎಲ್ಲಿದೆ ನೋಡಿ, ಸೊ ಅದೇ ಆನ್ಸರು. ಬೇಕಾದರೆ ಪವರ್ನ ಮೇಲೆ ತೊಗೊಂಡ್ರೆ 2 ಆಗುತ್ತೆ, −9 ಆಗುತ್ತೆ, ಅಲ್ಲಿಗೆ 10⁻¹⁻¹ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ಎ ಮಾಸ್ ಆಫ್ 1 kg ಕ್ಯಾರಿಂಗ್ ಎ ಚಾರ್ಜ್ ಆಫ್ 2 coulomb ಇಸ್ ಆಕ್ಸಲರೇಟೆಡ್ ಥ್ರೂ ಎ ಪೊಟೆನ್ಷಿಯಲ್ ಆಫ್ 1 volt, ದ ವೆಲಾಸಿಟಿ ಅಕ್ವೈರ್ಡ್ ಬೈ ಇಟ್ ಈಸ್ ಅಂತ ಕೇಳ್ತಾ ಇದ್ದಾರೆ. ನಮಗೆ ಒಂದು ಬೇಸಿಕ್ ಥಿಂಗ್ ಗೊತ್ತೆ, ಏನಂದರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಅಂತ. ಸೊ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್ ಗೊತ್ತು ನಮಗೆ, ವರ್ಕ್ ಡನ್ ಈಕ್ವಲ್ ಟು ಎನರ್ಜಿ ಅಂತ ಕನ್ಸಿಡರ್ ಮಾಡಿದ್ರೆ ಕ್ಯೂ ಇಂಟು ವಿ ಅಂತ. ಸೊ ಕೈನೆಟಿಕ್ ಎನರ್ಜಿ ಜನರಲ್ ಫಾರ್ಮುಲಾ 12 mv². ಸೊ ಇದು ವೆಲಾಸಿಟಿ, ಇದು ಪೊಟೆನ್ಷಿಯಲು, ನಮಗೆ ವಿ ಸ್ಕ್ವೇರ್ ಬೇಕು. ಸೊ ರೀ ಆರ್ಡರ್ ಮಾಡಿದ್ರೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 qv / m. ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 × ಚಾರ್ಜು 2 coulomb ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ 1 mass 1, ಸೊ 4 ಬರುತ್ತೆ. ಸೊ ವಿ ಸ್ಕ್ವೇರ್ 4 ಆದರೆ ವಿ ಎಷ್ಟಾಗುತ್ತೆ, 2 m/s ಆಗುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಆನ್ ಆನ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಇಸ್ ಅಂತ. ಸೊ ಇದು ಗೊತ್ತಿರುತ್ತೆ 0 ಅಂತ. ಬಟ್ 0 ಹೇಗೆ ಬರುತ್ತೆ ಅಂತ ನೋಡೋದಾದರೆ, ಇದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನು, ನಾವು ಯಾವುದೇ ಪಾಯಿಂಟಲ್ಲಿ ಪೊಟೆನ್ಷಿಯಲ್ನ ಮೆಜರ್ ಮಾಡಿದ್ರೆ ಸೇಮ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈ ಪಾಯಿಂಟ್ ಎ ಅಲ್ಲಿ ಮತ್ತು ಈ ಪಾಯಿಂಟ್ ಬಿ ಅಲ್ಲಿ ನಾವು ಪೊಟೆನ್ಷಿಯಲ್ನ ಮೆಜರ್ ಮಾಡಿದ್ರೆ ಸೇಮ್ ಬರುತ್ತೆ. ಸೊ ಅವೆರಡು ಡಿಫ್ರೆನ್ಸ್ ಏನಾಗುತ್ತೆ, 0 ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಎ ಪಾಯಿಂಟು ಬಿ ಪಾಯಿಂಟು 5 voltು, ಇಲ್ಲೂ 5 volt ಇರುತ್ತೆ. ಸೊ ನಮಗೆ ವರ್ಕ್ ಡನ್ ಫಾರ್ಮುಲಾ ಆಗುತ್ತೆ ವಿ ಇಸ್ ಈಕ್ವಲ್ ಟು ಕ್ಯೂ ವಿ ಅಂತ. ಸೊ ವಿ ಎ ಮೈನಸ್ ವಿ ಬಿ ಅಂತ ಬರ್ಕೊತೀವಿ. ಸೊ ಕ್ಯೂ ಆಫ್ 5 - 5 ಏನಾಗುತ್ತೆ, 0 ಆಗುತ್ತೆ. ಸೊ ಅಲ್ಲಿಗೆ ವರ್ಕ್ ಡನ್ ಏನಾಗುತ್ತೆ, 0 ಆಗುತ್ತೆ.